ತಡಿಲಾರದ ಕಣ್ಣ ನೀರು ಹರಿದು ಬಂತು. ದಿನ ಮಾಡೋದ ಬಾಕ್ರಿ ಪಲ್ಯ ಕೋಶಂಬರಿ ಚಟ್ನಿ ಮತ್ತೆ ಅನ್ನ ಸಾರು. ಮತ್ತೊಂದ್ ಕೆಲಸ ಮಾಡು, ಎಲ್ಲಾ ಪದಾರ್ಥಗಳನ್ನ ಬಡಿಸ್ಕೊಂಡು ಸಜ್ಜಾಗಿ ಊಟ ಕುಂದಿರ್ಬೇಕು ನೀನು. ಅಯ್ಯೋ ಮಾವನವರೇ, ಅದು ನೀನು ಊಟ ಮಾಡಿಲ್ಲ ಅನ್ನೋದು ಗೊತ್ತದ ನನಗೆ. ಮೊದ್ಲು ಊಟ ಮಾಡು, ಆಮೇಲೆ ಮಾತಾಡು. ಗೋಪಿಕಾ ಬಾಯಿ ಎಲ್ಲ ಹೇಳ್ಯಾಳ ನನಗೆ. ಮಾವನವರೇ, ನಂದೇನ್ ತಪ್ಪಿಲ್ಲ, ಹೇಳೋದ್ ಬೇಡ ಅಂತ ನಾ ಹೇಳಿದ್ದೆ ಅತ್ತೆ ಅವ್ರಿಗೆ. ನಾ ಖರೇ ಹೇಳ್ತೀನಿ ಮಾವನವರೇ, ನಾ ಅತ್ತಿ ಕೂಡ ತಕರಾರು ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಅರೆ ನೀನ್ಯಾಕ್ ತಕರಾರು ಮಾಡ್ತಿ? ಉಲ್ಟಾ ಆಕಿನ ನನಗ್ ತಕರಾರು ಮಾಡ್ಯಾಳ ನನ್ನ ನಡವಳಿಕೆ ಬಗ್ಗೆ, ಮತ್ ಇದನ್ ಯಾರಿಗೂ ಹೇಳ್ಬೇಡ್ರಿ ಅಂತ. ಚಲೋ ತಾಕೀತ್ ಮಾಡಿ ಕಳ್ಸ್ಯಾಳ ನನಗ ಆಕಿ. ಅದು ಇಲ್ಲ, ಆಕಿ ಮಾಡಿದ್ದೆಲ್ಲ ಚಲೋ ಮಾಡ್ಯಾಳ. ಮತ್ ಕೇಳುವ ಇಲ್ಲಿ, ಇದ್ರಾಗ ನಿಂದೇನು ತಪ್ಪಿಲ್ಲ, ಮತ್ ನಾನೇ ನಿನ್ ಮೇಲೆ ಸಿಟ್ ಮಾಡ್ಕೊಂಡಿಲ್ಲ. ಹಳೇ ಕಾಲದ ಮಂದಿ ನಾವು, ಕಾಲಕ್ ತಕ್ಕಂಗ ನಾವು ಬದ್ಲಾಗ್ಬೇಕು. ಹೊಳಿತದ ಅದ್ರ ತಿಳಿದಿಲ್ಲ, ಬುದ್ಧಿಗ್ ಹೊಳಿತದವ ಅದ್ರ ಆಚರಣೆಗೆ ಬರುದಿಲ್ಲ. ಇದ್ರಾಗ ನಿನ್ ಗಂಡ ಈಗ ಅವ್ರದೇನು? ಅವನು ನನ್ನಂಗ ಎಡವಟ್ಟಿ, ನನಗ ಅವಂಗ ವಾದ ಆಗ್ತದ, ಅದು ವಿಕೋಪಕ್ ಹೋಗ್ತದ, ಮತ್ ಮನಿ ಮಂದಿಗೆಲ್ಲ ತ್ರಾಸ ಆಗ್ತದ. ಕೆಲವೊಂದ್ಸಾರಿ ನಂದ ತಪ್ಪಾಗ್ತದ. ಆದ್ರ ನೀ ಕಾಳಜಿ ಮಾಡಕ್ ಹೋಗ್ಬೇಡ, ನಿಶ್ಚಿಂತಿಯಾಗಿರು. ಮಾವನವ್ರೆ, ನಾ ಮಾತಾಡ್ಲೇನು ಒಮ್ಮೆ ಅವ್ರ ಜೋಡಿ? ಅರೆ ಬೇಡ ಬೇಡ ಅಂತೀನಿ. ಅವ ಇವತ್ ಮನಿಗ್ ಬರ್ಲಿ, ಅವನ್ ಜೋಡಿ ಏನು ವಾದ ಮಾಡುದಿಲ್ಲ ಅಂತ ನಾ ನಿನಗ್ ಮಾತ್ ಕೊಡ್ತೀನಿ. ಮತ್ತ ನೀನು ಒಂದು ಕ್ಷಣನೂ ನನ್ನ ಎದುರು ನಿಂದಿರ್ಬೇಡ. ಮೊದ್ಲು ಹೋಗಿ ಊಟ ಮಾಡು, ಆಮೇಲ್ ಹೊರಗ್ ಬಾ. ಇನ್ ಮುಂದ ಯಾರನ್ನು ಕಾಯಕ್ ಹೋಗ್ಬಾರ್ದು, ಮೊದ್ಲು ನೀವು ಊಟ ಮಾಡಬೇಕು, ಯಾರು ತಪ್ಪು ತಿಳ್ಕೊಳಂಗಿಲ್ಲ. ಇಲ್ಲಿ ಕೇಳು, ಊಟ ಮಾಡ್ಲಿಲ್ಲ ಅಂದ್ರ ನಾನ ಬಂದು ನೀನ್ ಎಲ್ಲಿಗೆ ಬಡಿಸ್ತೀನಿ. ಹ ಅಯ್ಯೋ ಬೇಡ, ನಾ ಊಟ ಮಾಡ್ತೀನಿ. ಕಾಕು, ಹಸುವಾಗೈತಿ. ದೇವ್ರತ, ಇಲ್ಲಿನ ಸ್ಥಿತಿ ಗೊತ್ತದ ನಿನಗ? ಊಟ ಊಟ ಅಂತ ಯಾಕಂತಿ ಮಾನವರೇ? ಅದು ನೀ ಏನು ಹೇಳಕ್ ಹೋಗ್ಬೇಡ, ಮತ್ತ ಅವನ ಪರವಾಗಿ ಏನು ಮಾತಾಡ್ಬೇಡ. ಅವನು ಅವನ ಜವಾಬ್ದಾರಿ ಕಲೀಲಿ. ಮಕ್ಕಳ, ನಿನ್ನೆ ನೀವಿಬ್ರು ಗುಡಿಗೆ ಹೋಗಿ ಏನ್ ಪ್ರತಾಪ್ ಮಾಡಿರಿ, ಅದರಿಂದ ಈಕಿಗೆ ಎಷ್ಟು ತ್ರಾಸ ಆಗ್ಯದ ಗೊತ್ತದ ನಿಮಗ? ಇವತ್ ಊಟನ ಮಾಡಿಲ್ಲ ಈಕಿ. ಇನ್ ಮುಂದ ಅಂತ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ದೊಡ್ಡವರಾಗ್ರಿ, ಜವಾಬ್ದಾರಿಯಿಂದ ನಡ್ಕೋರಿ. ತಿಳಿತಾ? ಅರ್ಜುನ, ನಾವು ನಿಮ್ ಜೋಡಿ ಮಾತಾಡಂಗಿಲ್ಲ, ಮತ್ತ ಬೆಟ್ಟಿನೂ ಆಗಂಗಿಲ್ಲ. ನೀನು ಅಷ್ಟ ನಮ್ ಜೋಡಿ ಮಾತಾಡ್ಲಿಕ್ ಬರ್ಬೇಡ. ಅರ್ಜುನನ್ ಜೋಡಿ ಗೆಳತನ ಮುರಿಲಿಕ್ಕ ನಂದೇನು ಸಂಬಂಧ ಇಲ್ಲ. ನಿನ್ನಿಂದ ಮುರಿದದ ಈ ಗೆಳತನ. ನೀ ಅವನ್ಗ ಗುಡಿಯಾಗ್ ಕಾಣಿಸ್ದಲ್ಲ, ಅದಕ್ಕ ಇದೆಲ್ಲ ನಡೀತಲ್ಲ. ಇಲ್ಲಾಂದ್ರೆ ಈ ಗಳಿಗೆನೆ ಬರ್ತಿರ್ಲಿಲ್ಲ. ನಿನ್ನಿಂದನೇ ಈ ಪರಿಸ್ಥಿತಿ ಬಂದದೆ. ಸಿಂಧು, ನನ್ನ ಅಭ್ಯಾಸ ಮುಗಿಲಿಕ್ ಬಂತು. ನಿನ್ ಅಭ್ಯಾಸ ಮುಗೀತಂದ್ರೆ ನಾವ್ ಆಟ ಆಡ್ಲಿಕ್ಕೆ ಹೋಗೋಣ. ಏನಾಯ್ತು ಸಿಂಧು? ನೀ ನನ್ ಕೂಡ ಸುಳ್ಳು ಹೇಳ್ದಿಯಲ್ಲ, ನಾ ಒಳ್ಳೆ ಹುಡ್ಗಿ ಅಲ್ಲ, ನಾ ಕೆಟ್ಟ ಹುಡ್ಗಿ ಅದೀನಿ.
ಕೆಟ್ಟದ್ದೆಲ್ಲ ನನ್ನಿಂದನ ಆಗ್ತದ. ನನ್ನಿಂದ ಅರ್ಜುನಂಗ್ ನೋವಾತು, ಸರ್ವತ್ಯ ನನ್ನಿಂದ ಉಪವಾಸ ಇರಂಗಾತು, ಕೆಡುಕೆಲ್ಲ ನನ್ನಿಂದನ ಆಗ್ತದ. ಅರೆ ಹಂಗೇನಿಲ್ಲ, ಯಾರು ಹೇಳಿದ್ರು ನಿಂಗ? ಹೌದು ಹಂಗಾದು. ನೋಡು ಹಾಗೇನಿಲ್ಲ, ಖರೇನೆ ನೀ ಬಾಳ ಚಲೋ ಹುಡುಗಿ ಅದಿ. ನೋಡ ದಾಮೋದರ್ ಕಾಕ ಜೀವ ಉಳಿಸಿದ್ಯಾರು? ನೀನ ಲೇಲೆ ಗುರುಗಳ ಬಣ್ಣ ಬೈಲ್ ಮಾಡಿದ್ಯಾರು? ನೀನ ಅರ್ಜುನಗ ಅಭ್ಯಾಸ ಬರಂಗಿಲ್ಲ ಅವನಿಗೆ ಸಹಾಯ ಮಾಡೋದ್ ಯಾರು? ನೀನ ಮನ್ಯಾಗಿನ ಎಲ್ಲ ಕೆಲ್ಸ ನೀ ಕಲ್ತಿ, ಮತ್ತ ಮುಖ್ಯವಾಗಿ ನನಗ್ ಮೋದಕ ಇಷ್ಟ ಅಂತ ಅದನ್ನು ಕಲ್ತಿ ನೀನು. ಅರೆ ಕರೇನೆ ನೀನು ಚಲೋ ಹುಡುಗಿ ಅದಿ. ನಂಗ್ ಬೇಸರ ಆಗ್ತದಂತ ನೀ ಹಿಂಗ್ ಹೇಳಕತ್ತಿಯಲ್ಲ, ಹೋಗ್ ನನ್ನ ಕೂಡ ಮಾತಾಡೋದೇ ಇಲ್ಲ. ಅರೆ ನಾ ಕರೇನೆ ಹೇಳಕತ್ತೀನಿ, ಚಿಕ್ಕಮ್ಮ ಯಾವಾಗ್ಲೂ ನಂಗ ಅವಲಕ್ಷಣ ಅಂತಳ, ಮತ್ತ ನನ್ನಿಂದ ಏನು ಚಲೋ ಆಗುದಿಲ್ಲ ಹಂಗಂತಾಳ. ಈಗ ನನಗ ಅಪ್ಪನ ಹತ್ರ ಹೋಗ್ಬೇಕನ್ಸಕತ್ತದ, ಅವರು ನನ್ನ ಚಲೋ ಅರ್ಥ ಮಾಡ್ಕೋತಾರ. ಏನ? ಹೌದು, ನಾಳೆ ನಾನು ಅಪ್ಪನ ಕಡೆ ಹೋಗ್ತೀನಿ. ಅರೆ ನೀ ಹುಚ್ಚಿ ಅದೇನ? ಅಲ್ಲಿ ಯಾಕೆ ಹೋಗ್ತೀಯ ನೀನು? ಇಲ್ಲಿ ಎಲ್ರಿಗೂ ನನ್ನಿಂದ ತ್ರಾಸ ಆಗ್ತದ, ನಾ ಇಲ್ಲಿ ಇರುಂಗಿಲ್ಲ. ನಾ ಅಜ್ಜಿಗ ಗುಳ್ಗಿ ಕೊಡೋದದ, ನಾ ಅಡ್ಗೆ ಮಾಡಕ್ ಸಹಾಯ ಮಾಡ್ಬೇಕು. ಎಲ್ಲಾ ಕೆಲ್ಸ ಪೂರ್ಣ ಮಾಡಿ ನಾ ಅಪ್ಪನ ಮನೆಗೆ ಹೋಗ್ತೀನಿ. ಅರೆ ಏ ಸಿಂಧು, ಅರೆ ಕಾಕುಗೆ ಲಗುನೆ ತಿಳಿಸ್ಬೇಕು. ಪ್ರಿಯ ದಾಮೋದರ್, ಈ ಪತ್ರ ಬರೆಯೋದಕ್ಕೆ ಕಾರಣ ನಿಂದೇನ್ ಕೆಲಸ ಅದ ಅದನ್ನ ನಿಂದ್ರಿಸಿ ತಾಬಿಡು ತೋಬಿಡು ಒಳ್ಳಿವ, ಇದು ನನ್ನ ಇಚ್ಛೆ ಅದ. ಇದಕ್ಕೆ ಕಾರಣ ಏನಂದ್ರ ನನಗ ಅನಿಸ್ತದ ಈ ವಿಳಾಸ ಏನೋ ದೊಡ್ಡ ತಪ್ಪು ಮಾಡಕ್ಕೆ ಹೊರಟಾನ ಅಂತ. ಇವನ್ ಬದ್ಲಾಗಿರೋ ರೂಪ ನೋಡಿದ್ರೆ ಏನೋ ನಾಟಕ ಮಾಡಕ್ ಹೊರಟಾನೆ ಅಂತ ನನಗ್ ಭಯ ಆಗದ. ಇಂತಿ ನಿಮ್ಮ ತಿಳಿಸ್ತಿರೋದು ನಿಮ್ಮ ತಂದೆ ದೋಂಡು ಪಂತ್. ಅರೆ ವಾ ಅಪ್ಪ, ಮನೆ ಕುಂತು ಬಾರಿ ಬಾರಿ ಯೋಚನೆ ಬರ್ತದ ನಿಮ್ಗ? ಹಿಂಗ್ ಮಾಡ್ಬೇಡ್ರಿ. ಕಾರಣ ಏನಂದ್ರ ನೀವಿಂತ ಕೆಲ್ಸ ಎಷ್ಟೇ ಮಾಡಿದ್ರು ಅದೆಂದು ಬಗೆಹರಿಯಂಗಿಲ್ಲ. ಎಲ್ಲಾ ದಂಧೆಗಳನ್ನ ಮುಗಿಸೋ ಸಮಯ ಬಂದದ. ನಿಮ್ಮನ್ನು ಸೇರಿಸಿ ಏ ವಿಳಾಸ ಏನ್ ಮಾಡಕತ್ತೀಯೋ? ನನ್ನ ಮಾತು ಕೇಳೋ, ನಾನಿನ್ನು ಅಪ್ಪ ಅದೀನಿ. ನೀವು ಸ್ವಲ್ಪ ಸುಮ್ನಿರ್ರಿ, ಅಪ್ಪ ಹೆಂಗ್ ನಡ್ಕೋಬೇಕು ಅಂತ ನಾ ಕಲಿಸ್ತೀನಿ ನಿಮ್ಗ. ಉಸಿರಿಡ್ಕೊಂಡಿರ್ರಿ, ಒಂದು ಮಾತಾಡ್ಬೇಡ್ರಿ. ನೋಡ್ರಿ, ಇದ್ ಬರೀ ಪತ್ರದ ಬೂದಿ ಅಲ್ಲ, ನಿಮ್ ಎಲ್ಲ ಆಸೆಗಳ ಬೂದಿ ಇದು. ಇದಾ ನಿಮ್ಗ ಶಿಕ್ಷಾ. ಏನ್ ಮಾತಾಡ್ತೀಯ ವಿಳಾಸ? ನೀನು ನನ್ಗ ಶಿಕ್ಷೆ ಕೊಡ್ತಿ? ನನ್ ವಿರುದ್ಧನೆ ಪತ್ರ ಬರೆದು ಅಣ್ಣ ತಮ್ಗಳ ಮಧ್ಯೆ ಜಗಳ ತರ ಪ್ರಯತ್ನ ಮಾಡಿದ್ರ ಅದಕ್ಕೆ ಶಿಕ್ಷೆ ಸಿಗೋದ್ ಬೇಡ?
ಏನ್ ಮಾಡಕತ್ತಿ ಹೇಳ್ರಿ, ನಿಮ್ ಕೊನೆ ಆಸೆ ಏನದ ಹೇಳ್ರಿ. ವಿಲಾಸ ನನ್ನ ಸಾಯಿಸ್ಬೇಡ್ವೋ, ನನ್ನ ಕಡೆಯಿಂದ ಏನು ತಪ್ಪಾಗಂಗಿಲ್ಲ ಕಡು. ಹೌದಾ, ಖರೇನಾ? ಖರೆ ಖರೆ, ಏನು ಮಾಡಂಗಿಲ್ಲ. ನನಗ್ ಸಿಕ್ಸಿದ್ರ ನಿಮ್ ದೇಹನ ತುಂಡು ತುಂಡ ಕತ್ತರಿಸ್ಬಿಡ್ತೀನಿ, ಅಂತ್ಯ ಸಂಸ್ಕಾರ ಮಾಡಕ್ಕೂ ಆಗ್ಬಾರ್ದು. ಇಲ್ಲಪ್ಪ ಇಲ್ಲ, ಮುಂದೇನು ತಪ್ಪಾಗಂಗಿಲ್ಲ. ರಾಮ್ 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 ರಾಮ್. ಹಿಂಗ ನಾ ಹೇಳತ್ ಕೇಳ್ಕೊಂಡಿರ್ರಿ. ನಿಮ್ ಸೊಸೆಯಲ್ಲಿ ಪಕ್ಕದ ಮನೆಗೆ ಹೋಗಿ ಹೇಳ. ಆಗಾಗ ಯಾಕ್ರಿ ಅವ್ರು ಹೊರಗೋಗೋದು? ಹೋಗ್ರಿ, ಕರ್ಕೊಂಬರ್ರಿ ಅವ್ರನ್ನ, ಹಸು ಆಗದ ನನ್ಗ. ಹೋಗ್ತೀನಿ, ಕರ್ಕೊಂಬರ್ರಿ. ಸ್ವಲ್ಪ ಹೋಗಂದ್ರೆ ಹೋಗ್ಬಿಡೋದ? ಅಲ್ಲೋಗಿ ಏನ್ ಹೇಳ್ತೀರ್ರಿ? ಹಸ್ವಾಗಿರೋದ್ ನಿಮ್ಗ, ನನಗಲ್ಲ. ನನ್ ನಾಟಕ ಹೇಳೋ ಪ್ರಯತ್ನ ಮಾಡಬಾರ್ದ. ಹೋಗ್ರಿ ಹೋಗ್ರಿ. ರಾಮ್ 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 ರಾಮ್. ಶ್ರೀಹರಿ, ಏನವ್ವ ಸೊಸಿ, ಊಟ ಆತೇನು? ಏನ್ ತಿಂದಿ? ನನ್ನ ಕೆಮ್ಮಿಂದು ನನ್ನ ಆರೋಗ್ಯದ್ದೇ ನಿನ್ ಸದಾ ಚಿಂತೆ ಇರ್ತೈತಿ. ಊಟ ಚಿಂತೆನೇ ಇಲ್ಲ ನಿನಗ, ಅದಕ್ಕ ಕೇಳ್ದೆ. ಏನ್ ಊಟ ಮಾಡ್ದಿ? ಬರೀ ಹೂ ಅಂದ್ರೆ ಏನು? ಏನಾಯ್ತು ನಿನಗ, ಯಾಕ್ ಸುಮ್ನದಿ? ಇಲ್ಲ ಏನಿಲ್ಲ, ಹಂಗ. ಇವತ್ ಮನಿಯಾಗ ಎಲ್ರಿಗೂ ಏನಾಗೋದೋ ಗೊತ್ತಿಲ್ಲ, ಯಾರು ನನ್ನ ಹತ್ರ ಮಾತಾಡೋಲ್ರು. ಇಲ್ ನೋಡು, ನಿಮ್ ಸರೋವತ್ತಿ ಊಟ ಮಾಡಿದ್ಲೇನು? ಮಧ್ಯಾಹ್ನ ಅಪ್ಪ ಅಜ್ಜ ಹೇಳಿದ್ರಂತ ಅವ್ರು ಸ್ವಲ್ಪ ಅಷ್ಟ ತಿಂದ್ರು, ಆದ್ರ ಈಗ ಕೇಳಿದ್ರ ನನಗ್ ಬ್ಯಾಡ ಅಂತಾರ, ಅದಕ್ಕ ನನಗ ಬೇಸರ ಆತು. ಅರೆ ಯಾಕ ಹಂಗ? ಸರ್ವತಿ ನನ್ನಿಂದ ಉಪವಾಸ ಇದ್ರಲ್ಲ. ಅದು ಹಂಗಲ್ಲವ್ವ, ನಿನ್ ಸಲ್ವಾಗಲ್ಲ, ನಿಮ್ ಸರ್ವತಿ ಒಳ್ಳೆ ಆಕಿ, ಮನೆಯವ್ರ ಸಲುವಾಗಿ ಬಹಳ ಚಿಂತೆ ಮಾಡ್ತಾಳ ಆಕಿ. ಎಲ್ಲಾ ತಾಯಂದ್ರಿಗೂ ಆಕಿ ಮಕ್ಕಳು ಉಣ್ಲಿಲ್ಲ ಅಂದ್ರೆ ಆಕಿಗ್ ಊಟದ ರುಚಿ ಹತ್ತಂಗಿಲ್ಲ. ಹಿಂಗ ನಿನ್ ಅತ್ತಿಗ ಇಲ್ ಮನೆಯಾಗ ಏನಾರ ಬರೋಬ್ಬರಿ ಇಲ್ಲ ಅಂದ್ರ ನಿನ್ ಅತ್ತಿಗ ಸಮಾಧಾನ ಆಗೋಂಗಿಲ್ಲ. ಪ್ರತಿಯೊಬ್ಬರನು ಕಾಳಜಿ ಮಾಡ್ತಾಳ ಆಕಿ, ಮನೆಗಿಂತ ಹೆಚ್ಚು ಕಾಳಜಿ ಮಾಡ್ತಾಳ ಆಕಿ ಎಲ್ಲಾರ್ದು. ಆದ್ರೆ ಇದರಿಂದನೆ ಆಕಿ ಜೀವಕ್ ತ್ರಾಸ ಆಗ್ತೈತಿ, ಇದ್ರ ಬಗ್ಗೆ ಯಾರು ಲಕ್ಷ್ಯ ಕೊಡಂಗಿಲ್ಲ ಅಂದ್ರ. ಆದ್ರೆ ನಿಮ್ ಸರೋತ್ತೆ ಎಲ್ರು ತಿಳ್ಕೊತಾಳ, ಆದ್ರೆ ಆಕಿನ ಯಾರು ತಿಳ್ಕೊಳ್ವಲ್ರು. ಎಲ್ರು ಆಕಿ ತಪ್ಪಿಡಿತಾರೆ, ಅದಕ್ಕ ಆಕಿ ಮನ್ಸಿಗೆ ಬಹಳ ನೋವಾಗ್ತದ. ಆಕಿನ್ ತಿಳ್ಕೊಳ್ಳೋರು ಯಾರಾದ್ರೂ ಬೇಕು. ನಾನು ನಿನ್ ಮನ್ಸಿನ ತಿಳ್ಕೊಳ್ಳೋಂಗಿಲ್ಲ, ಹಂಗನಿಸ್ತದಲ್ಲ ನಿನ್ಗ? ಇಲ್ಲ ರೀ, ಹಂಗೇನಿಲ್ಲ. ನೀವ್ ಕೇಳಿಸ್ಕೊಳ್ರಿ ಮೊದ್ಲು. ಏನು ಮಾತಾಡ್ಬೇಡ, ನೀ ನನ್ ಬಗ್ಗೆ ಏನ್ ವಿಚಾರ ಮಾಡ್ತಿ ಅಂತ ಗೊತ್ತಾಗ್ತದ. ಹಿಂಗ್ ಒರಟಾಗ್ ಯಾಕೆ ಮಾತಾಡ್ತೀರಿ ನೀವು? ಒರಟಾಗ್ ಮಾತಾಡ್ತಿಲ್ಲ ಸರಸ್ವತಿ, ನಮ್ಮಿಬ್ಬರ ನಡುವೆ ಆದ ಜಗಳನ್ನ ಅಪ್ಪನ ಹತ್ರ ಹೇಳೋ ಅವಶ್ಯಕತೆ ಏನಿತ್ತು? ಮೊದಲ ಅಪ್ಪ ನನಗೆ ಉಪಯೋಗ ಇಲ್ಲ ಅಂತಾರ, ಅವ್ರ ಮುಂದೆ ವ್ಯವಹಾರದಲ್ಲಿ ನಾನು ಶೂನ್ಯ, ಇದು ಕರೇನ? ಇಲ್ಲಿವರೆಗೂ ನನ್ನಿಂದ ಈ ಮನೆಗೆ ಏನು ಉಪಯೋಗ ಇಲ್ಲ ಅಂತ ಅಪ್ಪ ತಿಳ್ಕೊಂಡ್ಬಿಟ್ಟಾರಲ್ಲ. ಅಯ್ಯೋ, ನಮ್ ಬಗ್ಗೆ ನಾನು ಏನು ಹೇಳಲಿಲ್ಲರಿ ಮಾವನವ್ರಗ. ಮಾವನವ್ರಿಗೂ ಮತ್ ನಿಮ್ಗ ಯಾವಾಗ್ಲೂ ಜಗಳ ಆಗ್ತಿರ್ತದ, ಮತ್ ಅದ್ರಿಂದ ಮನೆಯಾಗ ಅಶಾಂತಿ ಇರ್ತದ. ಇದ್ರ ಬಗ್ಗೆ ನಾ ಹೇಳ್ತಿದ್ದೆ ಅತ್ತೆಯವ್ರ ಹತ್ರ, ಅದು ಅವ್ರಾಗ ಅವ್ರೆ ವಿಷಯ ತೆಗೆದ್ರು ಅಂತ. ರೀ ಸ್ವಲ್ಪ ನೀವಾರು ತಿಳ್ಕೋರಿ, ನಿಮ್ ಬಗ್ಗೆ ಯಾವ ತಕರಾರು ಮಾಡಿಲ್ರಿ ನಾನು. ಇದೆಲ್ಲ ನಮ್ಮ ಅವನ ಹತ್ರ ಹೋಗಿ ಹೇಳಿದೀಯಲ್ಲ, ನೀ ನನ್ನ ಹತ್ರ ಹೇಳ್ಬೇಕು ಅಂತ ಯಾಕೆ ಅನಿಸ್ಲಿಲ್ಲ ನಿನ್ಗ? ನಾನ್ ನಿನ್ಗೆ ಯಾವಾಗಾದ್ರೂ ಅವಮಾನ ಮಾಡಿದೀನ ಸರಸ್ವತಿ? ಯಾವಾಗಾದ್ರೂ ಅಹಂಕಾರದ ನಡ್ಕೊಂಡಿದ್ದೀನ ನಾನ್ ನಿನ್ ಜೊತೆ? ಇಷ್ಟು ಇಷ್ಟು ವಿಶ್ವಾಸನು ತೋರಿಸಲಿಲ್ಲ ನನ್ನ ಮೇಲೆ ನೀ ಸರಸ್ವತಿ. ಈಗ ನೀವ್ ಏನ್ ಮಾಡಕ್ ಹತ್ತೀರಿ? ನನ್ನನ್ನು ಅರ್ಥ ಮಾಡ್ಕೊಳ್ದೆ ಕಿರಿಕಿರಿ ಮಾಡಕ್ ಹತ್ತೀರಿ.
ನಾನ್ ಮಾವನೋರ್ ಪರವಾಗಿ ಅತ್ತೆಯವ್ರ ಪರವಾಗಿ ಮಾತಾಡಿದ್ರೆ ನೀವು ತಪ್ಪು ತಿಳ್ಕೊತಾ ಇದೀರಲ್ಲ, ಇದ್ ಸರಿನಾ ನೀವೇ ಹೇಳ್ರಿ. ನಂದು ತಪ್ಪಾಗದ, ಮನ್ಸು ಹಗ್ರ ಆಗ್ಲಿ ಅಂತ ಮಾತಾಡ್ಲಿಕ್ ಹೋಗಿದ್ದೆ ಅತ್ತೆಯವ್ರ ಹತ್ರ, ಆದ್ರೆ ಇನ್ ಮುಂದೆ ಮಾತಾಡಲ್ಲ. ನನ್ ಮನ್ಸಿನ ಮಾತು ನನ್ ಮನ್ಸ್ನಾಗ ಇಟ್ಕೋತೀನಿ. ಇಲ್ನೋಡು, ಇಂತ ಅಪರಾಧ ಭಾವನೆ ಇಟ್ಕೊಂಡು ನಿನಗೆ ನೀನ ಶಿಕ್ಷೆ ಕೊಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿನ್ ಯಾವಾಗ ನನ್ನ ಹತ್ರ ಮಾತಾಡ್ಬೇಕು ಅಂತ ಮನ್ಸಾಗ್ತದ ಅವಾಗ ನನ್ ಬಳಿ ಬಾ, ಇದೇ ಸರಿ ಅನ್ಸ್ತದ ನನ್ಗೆ. ಇರ್ಲಿ ಬಿಡ್ರಿ, ನಿಮ್ಗೇನೂ ತಿಳಿಯಂಗಿಲ್ಲ, ನನ್ ಮನ್ಸಿನ ತಳ್ಮಳ ಗೊತ್ತಾಗಂಗಿಲ್ಲ ನಿಮ್ಗ. ನಾ ಇನ್ ಮುಂದ ಸುಮ್ಮನಿರ್ತೀನಿ, ಕಾಯಮ್ಮಾಗ ಬೇಗ ಹಾಕುತ್ತೀನಿ ಬಾಯಿಗ. ದಡಿಯದುಮ್ಮ, ಏನದು ಯಾಕಿಂಗ್ ಕುಂತಿ? ಅರೆ ನೀ ಯಾಕೆ ಮಾತಾಡ್ತಿಲ್ಲ ಹೇಳಲ್ಲ? ನೀನು ಅಪ್ಪನ ಕಡೆ ಹೋಗ್ತೀಯ ಅಂತ ಕೇಳಿ ನನಗ್ ಬಹಳ ಚಿಂತೆ ಆಯ್ತು, ಅದಕ್ಕೆ ನಾನು ಕಾಕೋಗ್ ಹೇಳಕ್ ಹೋದೆ. ಆದ್ರ ಕಾಕ ಮತ್ತೆ ಕಾಕು ಜೋರ್ ಜೋರಾಗಿ ಜಗಳಾಡ್ತಿದ್ರು. ಕಾಕು ಏನ್ ಹೇಳಿದ್ರು ಕಾಕ ಕೇಳಲೇ ಇಲ್ಲ. ಮತ್ತ ನಾನಾದ್ರೆ ಏನ್ ಹೇಳಿ? ಅಂದ್ರ ಜಗಳ ಮಾಡಕೊತ್ತಿದ್ರ? ಹೌದು, ಕಾಕ ಕಾಕುನ್ ಮಾತು ಕೇಳಕ್ಕೆ ತಯಾರಿರ್ಲಿಲ್ಲ. ನನಗ್ ಬಹಳ ಬ್ಯಾಸರ ಆತು, ಅದಕ್ಕೆ ಇಲ್ಲಿ ಬಂದ್ ಕುಂತೀನಿ. ಅರೆ ವಿಶ್ವ ಕಾಕ ಅತ್ತೆ ಜೋಡಿ ಜಗಳ ಮಾಡೋರಲ್ಲ, ಇವತ್ತೇನಾತವ್ರಗ? ಅದ ನನಗ್ ಗೊತ್ತಾಗ್ಲಿಲ್ಲ ನೋಡು. ಒಳ್ಳೆ ಮನುಷ್ಯ ಯಾಕೆ ಹಿಂಗ್ ವಿಚಿತ್ರ ಆಡ್ತಾರ? ನಮಗ ಅಂತಾರ ಜಗಳ ಆಡ್ಬಾರ್ದು ಕೂಗಾಡ್ಬಾರ್ದು ಅಂತ, ಆದ್ರೆ ಸ್ವತಃ ಅವರೇ ಅದನ್ನ ಮಾಡ್ತಾರೆ. ಸರುಕಕ್ಕೂ ಎಷ್ಟು ಒಳ್ಳೆ ಹಾಕಿದಾಳೆ, ಯಾಕೆ ಅಕ್ಕಿ ಜೋಡಿ ಜಗಳ ಆಡ್ಬೇಕು ಇವ್ರು? ಆದ್ರ ಅವ್ರ ಎದ್ರ ಸಲುವಾಗಿ ಜಗಳ ಮಾಡ್ತಿದ್ರು. ಅಷ್ಟೆಲ್ಲ ನಾನೇನ್ ಕೇಳಿಸ್ಕೊಂಡ್ಲಿಲ್ಲ. ಆದ್ರ ಕಾಕ ಏನ್ ಹೇಳ್ತಿದ್ರು ಅಂದ್ರ, ಅವ್ರ ಬದ್ಲಾಗಿ ಅಜ್ಜಿ ಅಜ್ಜಾರು ಅಪ್ಪ ಅವರು ಅವ್ರ ಬಗ್ಗೆನೆ ಮಾತಾಡ್ತಾರಂತ. ಕಾಕು ಹತ್ರ ಅವ್ರ ಬಗ್ಗೆ ಅಜ್ಜಿ ಅಪ್ಪಾರು ಅಜ್ಜಾರು ಯಾಕೆ ಹೇಳಕ್ ಹೋಗ್ಬೇಕು? ಅವ್ರಗಳು ಹಿಂಗ್ ಹೇಳಿದ್ದಕ್ಕ ಇವರಿಬ್ರಿಗೂ ಜಗಳ ಆತ್ ನೋಡು. ಹೌದು, ಗೋಪಿಕಾ ಅಜ್ಜಿನೂ ಹೇಳ್ತಿದ್ರು ಸರು ಅತ್ತೆಯನ್ನ ಯಾರು ತಿಳ್ಕೊಳಂಗಿಲ್ಲ ಅಂತ. ಹೌದು ಸಿಂಧು, ಈಗ ಕಾಕದ ಕತಿ ನೋಡು. ಈ ದೊಡ್ಡವ್ರಿಗೆ ಏನೂ ತಿಳಿಯಂಗಿಲ್ಲ, ಆದ್ರೆ ನಮಗ್ ತಿಳಿತಿದಲ್ಲ. ಹಂಗಾದ್ರ ನಾವ್ ಹಿಂಗ್ ಮಾಡೂನು, ಸರು ಅತ್ತೆಗ ಬಾಳ್ ಚಲೋ ಅನಿಸ್ತದ. ಆತ್, ಆದ್ರ ಏನ್ ಮಾಡೋದು? ನೀ ಕಿವಿ ಕೊಡಿಲಿ, ನಾ ಹೇಳ್ತೀನಿ. ಏ ಹಂಗೆ ಹೇಳ, ಎಷ್ಟು ಸುಮಾರಿತನ ಮಾಡ್ತಿ, ಕಿವಿ ಕೊಡು ಅನ್ನಲ್ಲ. ಎಲ್ಲಿ ಹೆಂಗ್ ನಡ್ಕೋಬೇಕಂತ ನಿನ್ಗ ಅಷ್ಟ ಗೊತ್ತಾಗ್ತದೇನು? ನೀನ್ ನನ್ ಸಲುವಾಗಿ ಅಜ್ಜಿ ಕಡೆ ಯಾಕೆ ಹೋಗಿದ್ದೆ? ನಾನು ನಿನ್ ಸಲುವಾಗಿ ಅಜ್ಜಿ ಕಡೆ ಹೋಗಿಲ್ಲ. ಸಿಂಧು ದೇವರತ್ತೆ, ಯಾಕೆ ಎದ್ರ ಸಲುವಾಗಿ ಜಗಳ ಮಾಡಕತ್ತೀರಿ? ನೋಡ್ರಲ್ಲ, ನಾ ನಿನ್ ತಕ್ರಾರ್ ಮಾಡಕ ಅಜ್ಜಿ ಕಡೆ ಹೋಗಿಲ್ಲ. ಇಲ್ಲಾಂದ್ರೆ ಏನ, ನಾನ್ ನಿನ್ ಜೋಡಿ ಜಗಳ ಆಡ್ತೀನಿ, ತ್ರಾಸ್ ಕೊಡ್ತೀನಿ, ನಿನ್ ಕಡೆ ತಿನ್ನಕ್ ಕೇಳ್ತೀನಿ, ಇದನ್ನ ಹೇಳಕ್ ಹೋಗಿದ್ದಲ್ಲ ಅಜ್ಜಿ ಕಡೆ. ನಾ ಏನು ಹೇಳಿರ್ಲಿಲ್ಲ ಅವ್ರಗ, ಅವ್ರ ನನ್ ಕೇಳಿದ್ರು. ಅಂದ್ರೆ ನೀ ಅವ್ರ ಕಡೆ ಹೋಗಿ ಮಾತಾಡಿಯಲ್ಲ, ನಾ ನಿನ್ ಗಂಡ ಅಲ್ಲೇನ, ನೀ ಯಾಕೆ ಹೇಳ್ಬೇಕಾಗಿತ್ತ? ಗಂಡ ಅಂತ ನೀ ಯಾವತ್ತಾದ್ರೂ ನನ್ನ ಹತ್ರ ಕೇಳಿಯೇನು?
ನಿನ್ನಿಂದ ನನ್ ಮನಸ್ಸಿಗೆ ನೋವಾಗುತ್ತ. ನಾ ಯಾರ ಕಡೆ ಹೋಗಿ ನನ್ನ ಪರಿಸ್ಥಿತಿ ಹೇಳ್ಕೋಬೇಕು? ರೇ ಸಾಕು ಸಾಕು, ಎಷ್ಟು ಜಗಳ ಮಾಡ್ತೀರಿ? ಸಿಂಧು ಬಾಳ ಮಾತಾಡ್ಬೇಡ. ನೀ ಹೆಂಡತಿ ಅದಿ ನನಗ, ನಾ ಹೇಳಿದನ್ನ ನೀ ಕೇಳಲೇಬೇಕ. ಹೌದಾ ಇಲ್ಲ ಕಕ್ಕ? ಹಿಂಗ ವಾದ ಮಾಡ್ತಾರಲ್ಲ ಗಂಡ ಹೆಂಡತಿ, ನಾ ನಿನ್ನ ಗಂಡ ಅದೀನಿ, ನನ್ ಮಾತು ಕೇಳಲಿಕ್ಕೆ ಬೇಕ. ನೀ ಮಾತಾಡ್ಬೇಡ ನನ್ ಜೊತೆ. ಆತು ಮಾತಾಡಂಗಿಲ್ಲ, ನಾನ್ ನಿನ್ ಗಂಡ ಅದೀನಿ, ಹಿಂಗ ವಾದ ಮಾಡೋದ್ ನಾನು ಬರೋಬರ ಅಲ್ಲ ಕಾಕಾ.